परम पूज्य श्री 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 सच्चिदानंद भारती स्वामी जीवरा पादारविंद के साष्टांग नमन माड़ता नम स्नेहितरु बहुश क्यू नारायण भट्टरु ನಮಗೆ ಅತ್ಯಂತ ಆತ್ಮೀಯರು. ಅವರನ್ನು ಕೂಡ ಸಂಬೋಧಿಸುತ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆಸ್ತಿಕ ಬಂಧು ಭಗಿನಿಯರೇ, ಬಹುಶಃ ಈ ಮಠ ಹಿಂದಿನ ಗುರುಗಳು ಒಂದು ದೃಷ್ಟಿಯಲ್ಲಿ ನಮಗೂ ಕೂಡ ಬಹಳಷ್ಟು ಪ್ರೀತಿಯವರು. ಸಾಮಾಜಿಕ ಬದುಕಿನಲ್ಲಿ ನಾನು ಇದ್ದುಕೊಂಡು ಅವರ ಜೊತೆ ನಿಕಟವರ್ತಿಯಾಗಿ ನಾನು ಇದ್ದೆ. ನಾನು ಶಾಸಕನಾಗಿದ್ದಾಗ ಬಹುಶಃ ಯಕ್ಷಗಾನ ಒಂದು ಶಾಸಕ ದಿನ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅವರು ಕೆಲವು ದಿವಸ ಇದ್ದು ನನಗೆ ತರಬೇತಿ ಕೊಟ್ಟು ಯಕ್ಷಗಾನ ಮಾಡಿಸಿದವರು. ಅದು ಯಾವತ್ತೂ ನಮ್ಮ ಸ್ಮೃತಿಪಟಲದಲ್ಲಿ ನೆನಪಾಗ್ತಾ ಇರ್ತದೆ. ಆದ್ದರಿಂದಾಗಿ ಈ ಮಠದ ದೇವತೆ ನನ್ನ ನಿಕಟ ಬಾಂಧವ್ಯ. ಸ್ವಾಮೀಜಿಯವರ ಗುರುಗಳ ಪೀಠಾರೋಹಣ ಸಂದರ್ಭದಲ್ಲಿ ನಾನು ಭಾಗವಹಿಸಿದೆ. ಇದು ಎರಡನೇ ವರ್ಷದ ಒಂದು ಚಾತುರ್ಮಾಸವನ್ನು ಮಾಡ್ತಾ ಇದ್ದಾರೆ. ನಾನು ಆನಂತರ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ, ಅವಕಾಶವೂ ಸಿಗಲಿಲ್ಲ. ವರ್ತಮಾನ ಸಂದರ್ಭದಲ್ಲಿ ನಾವು ಕೂಡ ಸಾಮಾಜಿಕ ಬದುಕಿನಲ್ಲಿರುವವರು ಭಾಳ ಒತ್ತಡದ ಒಂದು ಕಾರ್ಯಕ್ರಮದಲ್ಲಿ ಇರುವುದರಿಂದಾಗಿ ನಾನೇ ಬರಲಿಕ್ಕೆ ಆಗಿಲ್ಲ. ಬಹುಶಃ ಮುಂದಿನ ದಿವಸಗಳು ನಮಗೂ ವಿರಾಮ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಬರ್ತೇನೆ ಅಂತ ಸ್ವಾಮೀಜಿಯವರಿಗೆ ಒಂದು ಮಾತನ್ನು ನಾನು ಕೊಡ್ತಾ ಇದ್ದೀನಿ. ನಮ್ಮ ನಾರಾಯಣ ಭಟ್ರು ಕೆಲವಾರು ವಿಚಾರವನ್ನು ಹೇಳಿದರು, ಎಲ್ಲವೂ ನಮಗೆ ದೇವರು ನಮ್ಮಿಂದ ಮಾಡಿಸ್ತಾನೆ. ನಾನು ಒಂದು ಅರಣ್ಯ ಸಚಿವನಾಗಿ ಬಂದಾಗ ಕೆಲವು ಜನ ಹೇಳಿದರು, ನೀವು ಅರಣ್ಯ ಮಂತ್ರಿ ಆಗಿದ್ದೀರಿ, ನಮಗೇನು ಅದರಿಂದ ಪ್ರಯೋಜನ ಆಗುತ್ತೆ ಸರ್, ಸಾರಿ ಹೇಳಿ ಕೇಳ್ತಿದ್ರು. ಮತ್ತು ಕೆಲವು ಇಲಾಖೆಗಳು ಅಂತ ಹೇಳಿದರೆ ಅಭಿವೃದ್ಧಿ ಇಲಾಖೆ, ನಿಯಂತ್ರಣ ಇಲಾಖೆ, ಸೇವಾ ಇಲಾಖೆ ಅಂತ ಇರ್ತದೆ. ಈಗ ನಮ್ಮ ಆರೋಗ್ಯ, ಆಹಾರ ಇಲಾಖೆ, ಇದೆಲ್ಲೂ ಕೂಡ ಸೇವಾ ಇಲಾಖೆ, ವುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಅಂತ ಹೇಳ್ತೀವಿ. ಅದರಲ್ಲಿ ಕೆಲವು ಪಿ ಡಬ್ಲ್ಯೂ ಇಲಾಖೆ, ಗ್ರಾಮಾಭಿವೃದ್ಧಿ, ಅದು ಅಭಿವೃದ್ಧಿ ಇಲಾಖೆ. ನಮ್ಮದು ನಿಯಂತ್ರಣ ಇದೆ. ನನಗೆ ಭಾಳಷ್ಟು ಇಲಾಖೆಗಳು ನಿಯಂತ್ರಣ ಇಲಾಖೆಯಲ್ಲಿ ನಾನು ಮಂತ್ರಿ ಆದವು. ನಿಯಂತ್ರಣ ಇಲಾಖೆಯಲ್ಲಿ ಜನರ ಸಂಬಂಧ ಸ್ವಲ್ಪ ಕಡಿಮೆ ಇರತಕ್ಕಂಥ ಒಂದು ಇಲಾಖೆ ಅದು. ನಾವು ಯಾವುದು ಬೇಡ ಅಂತ ಹೇಳೋದು, ಆಗಬಾರ್ದು ಅಂತ ಹೇಳಿ, ಮರ ಕಡಿಬೇಕಂದ್ರೆ ಕಡಿಬಾರ್ದು ಅಂತ ಹೇಳುವ ಜನರಿಗೆ ಅದು ಇಷ್ಟ ಆಗುವುದಿಲ್ಲ. ಆದರೆ ನನಗೆ ದೇವರ ಒಂದು ಆಶೀರ್ವಾದ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೋ ದೇವಸ್ಥಾನಗಳಿಗೆ ಕಾನೂನುಬದ್ಧವಾಗಿ ನಾನು ಸುಲಭ ರೂಪದಲ್ಲಿ ಮರ ಕೊಡಿಸುವಂಥ ಕಾರ್ಯವನ್ನು ನಾನು ಮಾಡಲಿಕ್ಕೆ ನನಗೆ ಅದು ಅನುಕೂಲ ಆಯಿತು. ದೇವರ ಸೇವೆ ಮಾಡುವಂಥ ಕೆಲಸ, ಬಹುಶಃ ಅದು ನನಗೆ ಗೊತ್ತಿರಲಿಲ್ಲ, ಪರೋಕ್ಷವಾಗಿ ಆ ಸೇವೆ ನನಗೆ ಆಯಿತು. ಎಷ್ಟೋ ದೇವಸ್ಥಾನ ಧ್ವಜಸ್ತಂಭ ಅಂದರೆ ಮೀಸಲು ಅರಣ್ಯದಲ್ಲಿರ್ತಕ್ಕಂಥ ಧ್ವಜಸ್ತಂಭವನ್ನು ಕಡಿಲಿಕ್ಕೆ ಅದರದ್ದೇ ಆದಂಥ ಕಾನೂನು ಚೌಕಟ್ಟು ಇರ್ತದೆ. ಅದು ಅದನ್ನು ನಾವು ನಿಭಾಯಿಸಿಕೊಂಡು ಭಾಳಷ್ಟು ದೇವಸ್ಥಾನ ಕೊಡಿಸ್ತಕ್ಕಂಥ ಕೆಲಸ ಆಗಿದೆ.
ಅನೇಕ ದೇವಸ್ಥಾನಗಳಿಗೆ ಬಹಳಷ್ಟು ದೊಡ್ಡ ಕೆಲಸ ದೇವರು ನನ್ನಿಂದ ಮಾಡಿಸ್ತಾನೆ. ಆದ್ದರಿಂದಾಗಿ ಆ ಒಂದು ದೇವಸ್ಥಾನದ ಸೇವೆ ಮಾಡುವಂಥ ಕಾರ್ಯನೂ ಕೂಡ ಆಯಿತು. ಮತ್ತು ನಾನು ಮಂತ್ರಿಯಾಗಿ ಶಾಸಕನಾಗಿ ಕೆಲವಾರು ದೇವಸ್ಥಾನದ ಜೀರ್ಣೋದ್ಧಾರದ ಒಂದು ನಾಯಕತ್ವ ನನಗೆ ಕೊಟ್ಟಾಗ ಅದನ್ನು ನಾನು ನಿಭಾಯಿಸಿದ್ದೇನೆ. ಬಹುಶಃ ಹೇಳಿದರು ನಮ್ಮ ನಾರಾಯಣ್ ಭಟ್ರು, ಪೊಳಲಿ ದೇವಸ್ಥಾನ ಎಷ್ಟೋ ವರ್ಷದಿಂದ ಜೀರ್ಣೋದ್ಧಾಗಬೇಕು ಅಂತ ಮೀಟಿಂಗ್ ಆಗುತ್ತೆ, ಭಾಳಷ್ಟು ಜನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದರೂ ಕೂಡ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಯಾಕೆಂದರೆ ನಾನು ಚರ್ಚೆ ಮಾಡುವಂಥ ಕಾಲದಲ್ಲಿ ನನಗೂ ಬಂದ ಒಂದು ವಿಚಾರ ಅಂದರೆ ಈ ದೇವಸ್ಥಾನದ ಒಂದು ಹಿನ್ನೆಲೆ ಏನಂತಂದರೆ ಒಂದು ವರ್ಷದೊಳಗೆ ಜೀರ್ಣೋದ್ಧಾರ ಶುರು ಮಾಡಿ ಬ್ರಹ್ಮಕಲಶ ಆಗಬೇಕು ಅಂತ ನಿಯಮ ಇದೆ ಅಂತೇಳಿ. ಆದರೆ ಒಂದು ವರ್ಷದಲ್ಲಿ ಒಂದು ಯಾವುದೋ ಒಂದು ದೇವಸ್ಥಾನವನ್ನು ಅದು ಇಂದಿನ ಕಾಲದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಒಂದು ವರ್ಷದಲ್ಲಿ ಮಾಡುವುದು ಕಷ್ಟ ನನಗೆ. ನಾನು ಒಂದ್ಸರಿ ಧರ್ಮಸ್ಥಳದ ಕಾವಂದರ ಹತ್ರ ಹೋಗಿ ಕೇಳಿದೆ, ಈ ಥರ ಹೇಳ್ತಾರೆ ನನಗೆ ಅಧ್ಯಕ್ಷ ಮಾಡಿದ್ದಾರೆ ನನ್ನ, ನಾನು ಭಾಳ ಜನ ಅಧ್ಯಕ್ಷರಾಗಿ ಅದು ಕೆಲಸ ಆಗಲಿಲ್ಲ, ಇದು ಒಂದು ವರ್ಷದಲ್ಲಿ ಆಗುತ್ತಾ ಅಂತ ನಾನು ಅವರಿಗೆ. ಅದಕ್ಕೆ ಏನು ತೊಂದರೆ ಇಲ್ಲ, ನೀವು ಶುರು ಮಾಡಿ, ಅದು ಒಂದು ವರ್ಷ ಒಂದೂವರೆ ವರ್ಷ ಆದರೂ ಅದೇನು ತಪ್ಪಿಲ್ಲ, ಅದೊಂದು ಮಾತು ಹೇಳ್ತಾರೆ, ಅದಕ್ಕೇನು ನಿಬಂಧನೆ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ನನಗೂ ಅದು ಹೌದು ಅಂತ ಅನ್ನಿಸ್ತು. ನಾನು ಅಧ್ಯಕ್ಷನಾಗಿ ಬಹುಶಃ ಶುರು ಮಾಡಿ ಒಂದೂವರೆ ಎರಡು ವರ್ಷದ ಒಳಗೆ ಭಾಳ ದೊಡ್ಡ ಕೆಲಸ, ಒಂದು 10-15 ಕೋಟಿ ರೂಪಾಯಿಯ ಒಂದು ಯೋಜನೆ ಅದು. ನಾನು ಮುಂಬೈಗೆ ಹೋಗಿದ್ದೆ, ನಮ್ಮ ಸ್ನೇಹಿತರೆಲ್ಲ ಮುಂಬೈ ಹೋದಾಗ ಮುಂಬೈನ ಹೋಟೆಲ್ ಉದ್ದಿಮೆಯ ಎಲ್ಲ ಹೇಳಿದರು, ನೀವು ಬಂದಿದ್ದೀರಿ, ನೀವು ನಿಮ್ಮಷ್ಟಕ್ಕೆ ಹೋಗಿ, ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದೆ. ನಾವು ಒಂದು ಸಣ್ಣ ಚಿಕ್ಕ ಭಾಷಣ ಮಾಡಿ ಬಂದೆವು, 1.5 ಕೋಟಿ ರೂಪಾಯಿ ಅವರೇ ಕಲೆಕ್ಷನ್ ಮಾಡಿ ನಮಗೆ ಕಳಿಸ್ಕೊಟ್ರು. ದೊಡ್ಡ ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋದು ಸುಲಭ, ಸಣ್ಣ ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋದು ಒಂದು ಕಷ್ಟ ಅಂತ ಸ್ವಾಮೀಜಿಯವರಿಗೆ ನಾನು ಹೇಳೋದು. ಯಾಕೆಂತೇಳಿದರೆ ಹೆಸರುವಾಸಿ ದೇವಸ್ಥಾನಗಳಿಗೆ ದೇಣಿ ಕೊಡುವ ದಾನಿಗಳು ಮತ್ತು ಭಕ್ತರು ಇರ್ತಾರೆ ಅನ್ನುವಂಥದ್ದನ್ನು ನಾನು ಅವತ್ತು ಅರ್ಥ ಮಾಡಿಕೊಂಡೆ. ಕೆಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಕೆಲಸ ಆಗಲಿಕ್ಕೆ ದೇವರನ್ನು ಅನುಗ್ರಹಿಸ್ತಾನೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾನು ಗುರುಗಳ ಸಾನ್ನಿಧ್ಯಕ್ಕೆ ಬಂದಿದ್ದೇನೆ, ಅವರ ಪ್ರೀತಿ ಆಶೀರ್ವಾದವನ್ನು ಅಪೇಕ್ಷೆ ಮಾಡಿಕೊಂಡು, ಬಹುಶಃ ಅವರ ಸರಳತೆ ಅವರ ಗುಣಧರ್ಮಗಳು ನನಗೆ ಹಿಂದಿನ ಗುರುಗಳ ನೆನಪು ನನಗೆ ಮರುಕಳಿಸಿತು. ಅವರು ಕೂಡ ಅಷ್ಟೇ ಎಲ್ಲ ಸಮಾಜ ಜನರನ್ನು ಪ್ರೀತಿ ಮಾಡಿದವರು, ಎಲ್ಲರನ್ನ ಅಪ್ಪಿಕೊಂಡವರು. ಬಹುಶಃ ಆ ರೀತಿಯಲ್ಲಿ ಪರಮ ಪೂಜ್ಯರು ಕೂಡ ಎಲ್ಲ ಅಂತರವನ್ನು ಬಿಟ್ಟು ಇವತ್ತು ಎಲ್ಲರ ಜೊತೆ ಒಂದು ಪ್ರೀತಿಯ ಸೆಳೆತವನ್ನು ಅವರ ಮನಸ್ಸಲ್ಲಿ ರೂಢಿಸಿಕೊಂಡು ಬಹುಶಃ ಸರಳತೆಯಿಂದ ಕೆಲಸ ಅವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಪರಮ ಪೂಜ್ಯರಿಂದ ನಾನು ಹೃತ್ಪೂರ್ವಕವಾದ ಆಶೀರ್ವಾದವನ್ನು ಬೇಡಿಕೊಂಡು ಅವರ ಆಶೀರ್ವಾದ ನನಗೆ ಸದಾ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಈ ಎರಡು ಮಾತುಗಳನ್ನು ನಾನು ಮುಕ್ತಾಯ ಮಾಡ್ತೇನೆ. ಫಲ ನೀಡಿ ಆಶೀರ್ವಾದವನ್ನು ಮಾಡ್ತಾರೆ, ಸಾಮಾನ್ಯ ರೈಗಳು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ.